ಇತಿಹಾಸ ನಮ್ಮ ದುರ್ಗ ಏನೋ ಹಣಬಲ ಜೋರ ಕೆಲಸ ಮಾಡ್ತಂತಾರಪ್ಪ ಹಣಬಲ ಏನಿಲ್ಲ ಸರ್ ಅವರ ಆಪೋಸಿಟ್ ನ ರಂಚಿದ್ರು ಇವರು ಜನಬಲದಿಂದ ಗೆದ್ರು ಸುಬಾರಿ ಎಂಎಲ್ ಆಗಿದ್ದಾರೆ ತಿಪ್ಪರಡೆಯವರು ಏನು ಕೆಲಸ ಮಾಡ್ಸಿಲ್ಲ ಸರ್ ಈ ಸರಿಯಲ್ಲ ಇನ್ಮೇಲೆ ಯಾವ ಕಾರಣಕ್ಕೂ ರೆಡ್ ಕಚರನ ಗೆಲ್ಲಕ್ಕೆ ಬಿಡೋಲ್ಲ ಅಲ್ಲೋ ಮೋದಿ ಅವರು 15 ಲಕ್ಷ ಹಾಕ್ತೀನಿ ಅಂತ ಒಬ್ರು ಮಾತಾಡಲಿಲ್ಲ ಕೊರೋನಾದಲ್ಲಿ ಬಿದ್ದು ಬಿದ್ದು ಸತ್ತಾಗ್ಲೂ ಒಬ್ರು ಮಾತಾಡಲಿಲ್ಲ ಓಕೆ ಮತ್ತಷ್ಟು ಜನ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಜೊತೆ ಇದ್ದಾರೆ ನಿಮ್ಮ ಹೆಸರು ಹುಸೇನ್ ಕಂದಗಲ್ ಅಂತ ಸರ್ ಹುಸೇನ್ ಯಾವ ಕ್ಷೇತ್ರ ಸರ್ ಸರ್ ಉನಗುಂದ ತಾಲೂಕು ಬಾಲ್ಕೋಟ್ ಜಿಲ್ಲಾ ಉನಗುಂದ ತಾಲೂಕು ಕಾಶಪ್ನರ್ ಸರ್ ಕಾಶಪ್ನರ್ ಸರ್ ಹೇಳಿ ಸರ್ ಅವರ ಬಗ್ಗೆ ಮಿನಿಸ್ಟರ್ ಮಾಡಬೇಕು ಅಂತ ಬಂದಿದ್ದಾರೆ ಇಲ್ಲಿಗೆ ಬಾಳ ಮನಸು ಮಿನಿಸ್ಟರ್ ಮಾಡಬೇಕು ಅಂತ ಬಂದಿದ್ದೀವಿ ಸರ್ ಈ ಯುವಕರು ಇದ್ದಾರೆ ಧೈರ್ಯವಂತರಿದ್ದಾರೆ ಅವರು ಕೊಟ್ರಪ್ಪ ಅಂದ್ರೆ ನಮ್ಮ ಜಿಲ್ಲೆಗೆ ಒಳ್ಳೆದಾಗುತ್ತೆ ಅಂತ ಅಂದು ನಮ್ಮ ಅಂಚಿಗೆ ಹೇಳ್ತೀವಿ ಸರ್ ನಿಮಗೆ ಓಕೆ ಸರ್ ನಿಮ್ಮ ಹೆಸರು ಎಲ್ಲಪ್ಪರ ಅಂತ ಸರ್ ಯಾವೂರು ಸರ್ ಅದ ಇಲ್ಕಲ್ಲ ಅಲ್ಲೇ ಹೌದು ಸರ್ ವಿಜಯನಂದ ಕಾಶಪ್ಪ ಯಸ್ ಯಸ್ ಮಾಡಬೇಕು ಹೌದು ಹೋರಾಟದಲ್ಲೆಲ್ಲ ಬಾರಿ ಮುಂದೆ ಇರ್ತಾರೆ ಹೌದು ಹೌದು ಎಲ್ಲದಕ್ಕೂ ಮುಂದೆ ಇರ್ತಾರೆ ಸರ್ ಪಂಚಮ ಸಾಲಿ ಹೋರಾಟ ಅಂದ್ರು ಸರ್ ಅವರು ರಾಷ್ಟ್ರೀಯ ಪಂಚಮ ಸಾಲಿ ಅಧ್ಯಕ್ಷ ಇದ್ದಾರೆ ಸರ್ ಅವರು ಯಾಕಂತಂದ್ರೆ ಅವರು ಕೊಟ್ರಪ್ಪ ಅಂತಂದ್ರೆ ಒಳ್ಳೆದಾಗುತ್ತೆ ಅಂತಂದೆ ಯಾಕಂತ ಕರ್ನಾಟಕ ತುಂಬಾ ಅಡ್ಡಾಡಿ ಈ ಮುಂದೆ ಲೋಕಸಭೆ ಚುನಾವಣೆ ಇದೆ ಅವರ ನೇತೃತ್ವದಾಗ ಅವರ ಮಿನಿಸ್ಟರ್ ಸೀಟ್ ಕೊಟ್ರಪ್ಪ ಅಂತಂದ್ರೆ 100 ಕ್ಕೆ 100 ಒಳ್ಳೆದಾಗುತ್ತೆ ಅಂತಂದು ಭಾವನೆ ಸರ್ ನಮ್ಮದು ಹಣ ಬಲ ಏನಿಲ್ಲ ಸರ್ ಅವರ ಆಪೋಸಿಟ್ ನ ರಂಚಿದ್ರು ಇವರು ಜನ ಬಲದಿಂದ ಗೆದ್ರು ಸರ್ 53,000 ಲೀಡ್ ಬದಲಾವಣೆ ಗಾಳಿ ಬೀಸಿ 53,000 ಲೀಡ್ ಆಗಿದ್ದಾರೆ ಎಲ್ಲರೂ ಬಂದಿದ್ದೀರಾ ಸಿದ್ದರಾಮಯ್ಯ ಅವರು ಸಿಎಂ ಆಗಾಯ್ತು ಡಿ ಕೆ ಶಿವಕುಮಾರ್ ಡಿಸಿಎಂ ಆಗಾಯ್ತು ಏನು ಪಪ್ಪಿ ಅವ್ರಿಗೆ ಏನಾರು ಮಿನಿಸ್ಟರ್ ಕೇಳ್ತಿದ್ದೀರಾ ಏನ್ ಕತೆ ಸರ್ ಗೆದ್ರೆ ಸಾಕಾಯ್ತು ಅವ್ರು ಗೆದ್ದಿದ್ರೆ ಸಾಕು ಸರ್ ನಮಗೆ ಅಭಿವೃದ್ಧಿ ಆಗ್ಬೇಕು ಆರು ಬಾರಿ ಎಂ ಎಲ್ ಆಗಿದ್ದಾರೆ ತಿಪ್ಪರಡೆಯವರು ಏನು ಕೆಲಸ ಮಾಡಿಸಿಲ್ಲ ಅವರು 30,000 ಲೀಡಿಂಗ್ ಅಂತ ಹೇಳ್ತಿದ್ರು ಹೊಸ ವರ್ಷ ಈ ವರ್ಷ ಕರೆಕ್ಟ್ ತಕ್ಕ ಉತ್ತರ ಕೊಟ್ಟಿದ್ದಾರೆ ಜನ 53,300 ಓಟ್ನಲ್ಲಿ ವೀರೇಂದ್ರ ಪಪ್ಪಿ ಅವರು ಗೆದ್ದಿದ್ದಾರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಸರ್ ನಾವು ನಾಗಮಂಗಲ ತಾಲೂಕಿಂದ ಬಂದಿದ್ದೀವಿ ನಾಗಮಂಗಲ ತಾಲೂಕು ಏನ್ ಚಲುವರಾಯ ಸ್ವಾಮಿ ಅವರು ಹುಲಿಗಳು ಎಲ್ಲಾನು ಮನಗಿಸ್ಬಿಟ್ಟಿದೀವಿ ಸರ್ ನಮ್ಮ ಅಣ್ಣ ಅಭಿವೃದ್ಧಿಯ ಚೆಲುವಣ್ಣ ಅವ್ರನ್ನ ಇವತ್ತು ಗೆಲ್ಸ್ಕೊಂಡ್ ಕರ್ಕೊಂಡ್ ಬಂದಿದೀವಿ ದಯಮಾಡಿ ನಮ್ಮ ಡಿ ಕೆ ಸುಕುಮಾರ್ ಆಗ್ಬೋದು ಸಿದ್ದರಾಮಯ್ಯ ಸಾಬ್ರ ಆಗ್ಬೋದು ಒಂದ್ ಮಂತ್ರಿ ಸ್ಥಾನನೋ ಏನೋ ಒಂದ್ ಕೊಟ್ರಿ ಖಂಡಿತವಾಗ್ಲೂ ನಾವು ಆಸೆ ಪಡ್ತಾ ಇದ್ವಿ ಎಂಟು ಇದ್ರಲ್ಲಿ ಎಂಟು ಕಾನ್ಸಲ್ಲಿ 7 ಗೆಲ್ಸ್ಕೊಂಡ್ ಬಂದಿದೀವಿ ದಯಮಾಡಿ ಅವ್ರಿಗೆ ಏನಾರು ಮಂತ್ರಿ ಸ್ಥಾನ ಕೊಡ್ತಾ ಹೌದು ನಾವು ಆರ್ನಿಯಿಂದ ಶಶಿಕಿರಣ್ ಅಂತ ಮಾತಾಡ್ತಾ ಇದೀವಿ ದಯವಟ್ಟಿ ನಿಮ್ಮ ಸಪೋರ್ಟು ನಮ್ಮ ಬಾಸ್ ಮೇಲೆ ಐತೆ ಇನ್ನು ಎಷ್ಟು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮಂತ್ರಿ ಮಾಡಿಸಿ ದಯಮಾಡಿ ಹಲೋ ನಮ್ಮದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ 7 ಹರಿಹರ BJP ಬಂತು ಹರಿಹರ ಒಂದೇ BJP ಬಂದಿರೋದು ಇನ್ನು 7 ಕ್ಷೇತ್ರ ಎಲ್ಲ ಕಾಂಗ್ರೆಸ್ ಬಂದಿದೆ SS ಮಲ್ಲಿಕಾರ್ಜುನ್ SS ಶ್ಯಾಮರು ಶಿವಶಂಕರಪ್ಪ ಅವರೆಲ್ಲ ಬಂದಿದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜಯವಾಗಲಿ ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿ ಸರ್ ನಾವು ನಾಮಂಗ ತಾಲೂಕಿಂದ ಚಲುವರಾಯ ಸ್ವಾಮಿ ಅವರು ಅಭಿಮಾನಿಗಳು ಚಲುವರಾಯ ಸ್ವಾಮಿ ಅವ್ರನ್ನ ಇಬ್ಬರಳುವೆ ಪೈಟ ರವಿ ಶಿವರಾಮೇಗೌಡರು ಎಲ್ಲರೂ ಸುರೇಶ್ ಗೌಡರು ಎಲ್ಲರೂ ಮನಸಿ ಚಲುವರಾಯ ಸ್ವಾಮಿ ಅವರು ಈ ಬಾರಿ ಗೆದ್ದಿದ್ದಾರೆ ಅವರು ಅಭಿವೃದ್ಧಿ ಅಧಿಕಾರಿ ಅಂತ ಹೆಸರು ತಗೊಂಡು ನಾಮಂಗ ತಾಲೂಕಲ್ಲಿ ಗೆದ್ದಿರೋದು ಈ ಸಲ ಅವ್ರಿಗೆ ಮಿನಿಸ್ಟರ್ ಸ್ಥಾನ ಕೊಡಲೇಬೇಕು ನಮ್ಮ ಮಂಡ್ಯ ಡಿಸ್ಟಿಕ್ ಒಂದು ಖಾತೆ ಕೊಟ್ಟು ನಮ್ಮ ಚಲುವರಾಯ ಸ್ವಾಮಿನ ಹೆಸರು ಉಳಿಸ್ಬೇಕು ಅಂತ ಕೇಳ್ತಿದ್ವಿ ಅಂಜನಗೌಡರು ಚಂದನಹಳ್ಳಿ ಬೆಳ್ಳೂರು ಹೋಬಳಿ ಹೊನ್ನಾಳಿ ತಾಲೂಕಿಂದ ಸರ್ ಈ ಸರಿ ಅಲ್ಲ ಇನ್ಮೇಲೆ ಯಾವ ಕಾರಣಕ್ಕೂ ರೆಡ್ ಕಚೇರಿನ ಗೆಲ್ಲಕ್ಕೆ ಬಿಡೋಲ್ಲ ಯಾವುದೇ ರೀತಿ ಕೆಲಸ ಇಲ್ಲ ಎಲ್ಲ ಪರ್ಸೆಂಟೇಜ್ ಲೆಕ್ಕಪನ ಮಾಡ್ತಾ ಇದ್ದಾರೆ ಡಿ ಜೆ ಶಾಂತನಗೌಡರು ಹೆವಿ ನಾಲೆಜ್ ಪರ್ಸನ್ ನಾ ನೋಡಿರೋ ಪ್ರಕಾರ ಸಣ್ಣ ಕೀರ್ತನು ಅವ್ರನ್ನ ನಾವೆಲ್ಲ ಹಣಬಲನ ಜನಬಲನ ಅಂತ ಹೇಳಿ ಪೈಪೋಟಿ ಇತ್ತು ನೀವು ಬಂದಿದ್ದೀರಂತ ಅನ್ಸುತ್ತೆ ನಾವು ಹಣಬಲಕ್ಕಿಂತ ಹೇಳಿ ಜನಬಲ ಅಂತ ಹೇಳಿ ಶಾಂತನಗೌಡರ ಗೆಲ್ಸ್ಕೊಂಡು ಇಲ್ಲಿ ತನಕ ಕರ್ಕೊ ಬಂದಿದ್ದೀವಿ ಗೌಡರು ಸಹ ಇಲ್ಲೇ ಇದ್ದಾರೆ ಇಲ್ಲಿ ನಮ್ಮೆಲ್ಲರ ಪರವಾಗಿ ಹೊನ್ನಾಳಿ ತಾಲೂಕಿನ ಪರವಾಗಿ ಗೌಡರಿಗೆ ಒಂದ್ಸರಿ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹಳೆ ಭಕ್ತರವರಲ್ಲ ಅವ್ರು ಬಂದ್ಬಿಟ್ಟು ಇವಾಗ ಇಷ್ಟೊಂದು ಆಶ್ವಾಸನೆಗಳು ಕೊಟ್ಟಿದ್ರ 2,000 ರೂಪಾಯಿ ಕೊಡ್ತೀನಿ ಅಂತ ಕೊಟ್ಟಿದ್ದೀರ ಆಮೇಲೆ ಹೆಂಗಸರುಗಳಿಗೆ ಕರೆಂಟ್ ವಿದ್ಯುತ್ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಹೇಳಿದ್ರ ಇವ್ರು ರೇಗಿಸ್ತಾವ್ರು ನಮಗೆ ಮೊದಲು ಮೋದಿ ಅವರು 15 ಲಕ್ಷ ಹಾಕ್ತೀನಿ ಅಂದಾಗ ಒಬ್ರು ಮಾತಾಡಲಿಲ್ಲ ಕೊರೋನಾದಲ್ಲಿ ಬಿದ್ದು ಬಿದ್ದು ಸತ್ತಾಗ್ಲೂ ಒಬ್ರು ಮಾತಾಡಲಿಲ್ಲ ಆಮೇಲೆ ಇನ್ನೇನಪ್ಪ ಅವ್ರು ಎಷ್ಟೊಂದು ಆಮೇಲೆ ಈ ಥರ ಎಲ್ಲ ಮಾಡಿದಾಗ ಈ BJP ಅವ್ರು ಹೇಳ್ತಾರೆ ಇನ್ನು ನಾವು ಇನ್ನು ಇವತ್ತಿನ ಪ್ರಮಾಣ ವಚನ ಸ್ಪೀಕರ್ದವ್ರೆ ಎಲ್ಲನೂ ಕೂಡ ಅವ್ರು ಮಾತು ಕೊಟ್ಟಂಗೆ ಎಲ್ಲವನ್ನು ನಡೆಸ್ಕೊಡ್ತಾರೆ ನಮ್ಮ ಸಿದ್ದರಾಮಯ್ಯ ಅವರು
ಇವರು ಬಂದ್ಬಿಟ್ಟು ಬಿಜೆಪಿಯವರು ತರತರದೆಲ್ಲ ಮಾತಿ ಅಯ್ಯಷ್ಟು ಇದು ಮಾಡ್ತಾವ್ರೆ. ಸರ್, ನಾನು ನಾಗಮಂಗಲದಿಂದ ಬಂದಿದ್ದೀನಿ. ಮಾನ್ಯ ಚಲ್ಲರಾಯಸ್ವಾಮಿ ಅಭಿಮಾನಿಗಳು ನಮ್ಮ ಸಿದ್ದರಾಮಯ್ಯ ಅವರ ಪ್ರಮಾಣ ವಚನ ಹಾಗೆ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ನೋಡೋಕ್ಕೆ ಅಂತ ಎಲ್ಲರೂ ಬಂದಿದ್ದೀವಿ. ಹಾಗೆ ನಮ್ಮ ಚಲ್ಲರಾಯಸ್ವಾಮಿಗೆ ಸಚಿವ ಸ್ಥಾನ ಕೊಟ್ಟಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಆದರೆ ಇವತ್ತು ಘೋಷಣೆ ಮಾಡಿಲ್ಲ, ತುಂಬ ಬೇಜಾರಾಗಿದೆ. ಆದರೂ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೋಡೋಕ್ಕೋಸ್ಕರ ನಮ್ಮ ತಾಲೂಕಿನ ಜನ ಎಲ್ಲರೂ ಬಂದಿದ್ದೀವಿ ಸರ್.